ಇಲ್ಲ, ಅದು ಅವರ ಪಕ್ಷದಿಂದ ಅವ್ರನ್ನೇನು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಕನ್ನಡಿಗರು ಅಂತಕ್ಕಂಥದ್ದಕ್ಕೆ ನಾವು ಹೆಮ್ಮೆ ಪಡಬೇಕು, ನಾವು ಅಸೂಯೆ ಪಡೋ ಅವಶ್ಯಕತೆ ಇಲ್ಲ. ಹಿಂದೆ ಒಂದು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಜಲಿಂಗಪ್ಪನವರು ಅವರು ಏನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ, ಈಗಿನ ಕಾಂಗ್ರೆಸ್ ಅವತ್ತಿನ ಕಾಂಗ್ರೆಸ್ ಬೇರೆ, ನಿಜಲಿಂಗಪ್ಪನವ್ರ ಅಧ್ಯಕ್ಷದಿಂದ ಕಾಂಗ್ರೆಸ್ ಬೇರೆ. ಈಗಿನ ಕಾಂಗ್ರೆಸ್ನಲ್ಲಿ ಅಟ್ಲೀಸ್ಟ್ ಕರ್ನಾಟಕದವರು ಒಬ್ಬರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಎಲ್ರಿಗೂ ಸಂತೋಷ ತಂದಿರತಕ್ಕಂಥದ್ದೇ. ಆದರೆ ಅವರಿಗೆ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ದೊರಕುತ್ತೆ ನನಗೆ ಗೊತ್ತಿಲ್ಲ. ಅದು ಅವ್ರ ಪಕ್ಷದಲ್ಲಿ ತೀರ್ಮಾನಗಳು ಮುಂದೆ ಯಾವ ರೀತಿ ನಡಕತ್ತಾರೆ ನೋಡೋಣ. ಕರ್ನಾಟಕದಲ್ಲಿ ಇನ್ನೊಂದು ಪವರ್ ಸೆಂಟರ್ ಆಗಬಹುದು, ಈಗ ಎರಡು ಪವರ್ ಸೆಂಟರ್ ಇದೆ ಕಾಂಗ್ರೆಸ್ನಲ್ಲಿ, ಅದು ಮೂರನೇ ಪವರ್ ಸೆಂಟರ್ ದಾರಿ ಮಾಡುತ್ತದೆ. ಈಗ ನಾನು ಅವ್ರಿಗೆ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೆ, ಅವರು ಅಲ್ಲಿ ಸ್ಥಳೀಯವಾಗಿ ಕೆಲವು ಸಮಸ್ಯೆಗಳು ನನ್ನ ಜೊತೆಯಲ್ಲಿ ಈಗಾಗಲೇ ಚರ್ಚೆ ಮಾಡಿದ್ದಾರೆ, ಅಲ್ಲಿ ಏನೇನು ನಡೀತಾ ಇದೆ ರಾಜಕಾರಣದಲ್ಲಿ ಅಂತ ಹೇಳಿ ಸಮಯ ಕೇಳಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಆಗಬಾರದು, ಆ ಸ್ಥಾನ ಗೆಲ್ಲಬೇಕಾದ್ರೆ ಸ್ವಲ್ಪ ಎಲ್ಲರ ಒಂದು ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ, ಅದರಿಂದ ಸ್ವಲ್ಪ ಸಮಯ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಅವರನ್ನು ಈ ಸಲ ರಾಜಕಾರಣದಲ್ಲಿ ಮುಗಿಸ್ಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿನಲ್ಲಿ ಹೊರಟಿದ್ದಾರೆ ಅಂತಕ್ಕಂಥ ಅವ್ರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಆತಂಕ ಇದೆ. ಅವರು ಜೊತೆ ಇರ್ತೇನೆ ಅಂತ ಹೇಳಿದ್ದಾರೆ, ಇರೋದು ಬಿಡೋದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ಯಾಕೆ ನನ್ನ ಜೊತೆನಲ್ಲೇ ಮಾತನಾಡಬೇಕಾದ್ರೆ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಅವ್ರಿಗೇನಿದೆ, ಆದರೆ ಅವ್ರನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂಥ ಒಂದು ಅಲ್ಲಿಯ ಸ್ಥಳೀಯ ಪಾಲಿಟಿಕ್ಸ್ನಲ್ಲಿ ನಡೀತಾ ಇದೆ, ಅದರಿಂದ ಅವರು ಸ್ವಲ್ಪ ಇನ್ನೂ ಲೆಕ್ಕಾಚಾರಗಳು ಮಾಡ್ತಾ ಇದ್ದಾರೆ ಅಂತ ನಾನು. ಜಿ ಟಿ ದೇವೇಗೌಡರ ಆಹ್ವಾನದ ಮೇರೆಗೆ ಸನ್ಮಾನ್ಯ ದೇವೇಗೌಡರು ಮತ್ತು ಕೆಲವೊಂದು ಶಾಸಕರು ಅವರನ್ನು ಭೇಟಿ ಮಾಡತಕ್ಕಂಥ ಅವ್ರ ಮನೆಗೆ